ಡಿಫ್ರೆಂಟ್ ಡೈರೆಕ್ಟರ್ ಯಾರು ಅಂದ್ರೆ ಉಪೇಂದ್ರ ಅಂತಾನೆ ಹೇಳ್ತಾರೆ. ಈವನ್ ಪ್ರಶಾಂತ್ ಮಿಲ್ ಕೂಡ ಹೇಳ್ತಾರೆ ನಾನು ಅವ್ರ ಬಿಗ್ ಫ್ಯಾನ್ ಅಂತ. 26 ವರ್ಷ ಆಯ್ತು ಸಿನಿಮಾ ರಿಲೀಸ್ ಆಗಿ, ನಾವಾಗೆಲ್ಲ 7 ವರ್ಷದ ಮಕ್ಕಳು, ಆಗ ಥಿಯೇಟರ್ ನೋಡಕ್ ನಮ್ಗೆ ಅವಕಾಶ ಸಿಕ್ಕಿರಲ್ಲ, ಈಗ ಸಿಕ್ಕಿದೆ. ಮೇ ಬಿ ನಂಗೆ ಅನ್ಸುತ್ತೆ ಯು ಐ ಸಿನಿಮಾಗೂ ಮತ್ತೆ ಎ ಸಿನಿಮಾಗೂ ಏನೋ ಒಂದು ಲಿಂಕ್ ಇದೆ. ಯು ಐ ಅಂದ್ರೆ ಲೈಕ್ ಯೂನಿವರ್ಸಲ್ ಇಂಟೆಲಿಜೆಂಟ್ ಅಂತ. ಈ ಫಿಲಮ್ ರಿಲೀಸ್ ಆಗಿ ನಾನು ಹುಟ್ಟೇ ಇರಲಿಲ್ಲ. ನೆಕ್ಸ್ಟ್ ಇವಾಗ ಯು ಐ ಮಾಡ್ತಿದ್ದಾರಲ್ಲ, ಸೊ ಅದಕ್ಕೂ ಇದಕ್ಕೂ ಏನೋ ಲಿಂಕ್ ಇದೆ. ಸೊ ಅದರಿಂದಾನೇ ಈ ಸಿನಿಮಾ ರಿಲೀಸ್ ಆಗಿದೆ ಇವಾಗ ಪ್ರೆಸೆಂಟಲ್ಲಿ ಅಂತ ನಂಗೆ ಅನ್ಸುತ್ತೆ. ಆ ಟ್ರೆಂಡ್ ಅವಾಗ ಹೆಂಗಿತ್ತು ಸೇಮ್ ಇವಾಗಲೂ ಕೂಡ ಅದೇ ಇದೆ. ಉಪೇಂದ್ರ ಸಿನಿಮಾನೇ ಹಂಗೆ. ಅದು ಎಷ್ಟು ಸಾರಿ ನೋಡಿದ್ರು ಬೇಜಾರಾಗಲ್ಲ, ಅವ್ರ ಉಪೇಂದ್ರ ಎ ಅವ್ರ ಓನ್ ಡೈರೆಕ್ಷನ್ ಅಲ್ಲ, ಎಷ್ಟು ಸಾರಿ ನೋಡಿದ್ರು ಬೇಜಾರಾಗಲ್ಲ. ಚೆನ್ನಾಗಿದೆ ಚೆನ್ನಾಗಿದೆ, ಇಷ್ಟ ಆಯ್ತಾ? ನನಗೆ ಇತ್ತೀಚೆಗೆ ಮೂವಿ ನೋಡಿದ್ದೆ, ಅದು 25 ವರ್ಷದ ಹಿಂದೆ ಮೂವಿ. ಹೇಗೆ ಅನಿಸ್ತು ಮೂವಿ? ಚೆನ್ನಾಗಿದೆ. ಒಂದೇ ವರ್ಡ್ ಬಯಟ್ ಮಾಡ್ಕೊಂಡಿದ್ದೆ. ಚೆನ್ನಾಗಿದೆ ಮೇಡಮ್, ಕ್ಲಾಸಿಕ್ ಮೂವಿ ಅಲ್ವಾ? ಎ ಮೂವಿ ಥಿಯೇಟರ್ ನೋಡಿದ್ದಿಲ್ಲ, ಅದಕ್ಕೋಸ್ಕರ ಇವಾಗ ಬಂದು ನೋಡಿದ್ದು ಮೇಡಮ್. 25 ವರ್ಷದ ಶಂಕರ್ ರವಿಚಂದ್ರನ್ ಬಿಟ್ರೆ ಉಪ್ಪಿ ಸರ್ ಸೂಪರ್ ಮಾಡ್ತಾರೆ ಇಂಡಿಯಾದಲ್ಲಿ. ರಾಜಮೌಳಿ ಅವ್ರಕ್ಕಿಂತ ಒಂದ್ ಸ್ಟೆಪ್ ಮೇಲೇನೆ ಇದ್ದಾರೆ. ರಿಯಲಿಸ್ಟಿಕ್ ಮೂವಿ ಮಾಡೋದು ಬೇರೆ, ರೀಲ್ ಆರ್ ರಿಯಲ್ ಅಂತೇಳಿ ಆಡಿಯನ್ಸ್ ಕನ್ಫ್ಯೂಸ್ ಮಾಡೋಕಿಂತ ಮೇಡಮ್ ಒಂದೇನೋ ಕಾನ್ಸಂಟ್ರೇಟ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಸೂಪರ್ ಇದೆ ಮ್ಯಾಮ್, ಒಳ್ಳೆ ಮೂವಿ ಮೇಡಮ್. ಅವಾಗ ನೋಡಿದ್ದಕ್ಕೂ 25 ವರ್ಷದ ಹಿಂದೆ ಇವಾಗ ನೋಡಿದ್ದಕ್ಕೆ ಏನು ಡಿಫ್ರೆನ್ಸ್ ಅಂತ ಅನಿಸ್ತು? ಈಗಿನ ಫಿಲಮ್ಗಿನ ಆಗಿನ ಫಿಲಮ್ಗಳೇ ಚೆನ್ನಾಗಿ, ಬಟ್ ಈಗ ಯಾವುದು ರೀಸೆಂಟಾಗಿ ಯಾವುದು ನ್ಯೂ ಮೂವಿಗಳು ಇಲ್ಲ, ನೋಡಿದ್ವಿ, ಒಳ್ಳೆ ಫಿಲಮ್. ಉಪ್ಪಿ ನಾವು ಫ್ಯಾನ್ ಅವ್ರದ್ದು, ಅದರಿಂದ ಚೆನ್ನಾಗಿದೆ ಮೇಡಮ್. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ ಮೇಡಮ್. ಏನು ಅನ್ಸು ಅಂತ ಹೇಳಿ ಹಳೇದು ಚೆನ್ನಾಗಿದೆ, ಹಳೆ ಫಿಲಮ್ ಆದರೂ ಕೂಡ ಚೆನ್ನಾಗಿದೆ ನೋಡೋಕ್ಕೆ, ಇನ್ನೇನು ಅಲ್ಲ. 26 ವರ್ಷ ಆಯಿತು ಸಿನಿಮಾ ರಿಲೀಸ್ ಆಗಿ, ನಾವಾಗೆಲ್ಲ 7 ವರ್ಷದ ಮಕ್ಕಳು, ಆಗ ಥಿಯೇಟ್ರಲ್ಲಿ ನೋಡೋಕೆ ನಮ್ಗೆ ಅವಕಾಶ ಸಿಕ್ಕಿರಲ್ಲ, ಈಗ ಸಿಕ್ಕಿದೆ. ನೋಡಿದ್ದೀವಿ, ತುಂಬ ಚೆನ್ನಾಗಿದೆ ಮೂವಿ. ಯೂಟ್ಯೂಬಲ್ಲಿ ಅಥವಾ ಸಿಡಿ ಕ್ಯಾಸೆಟ್ಗಳಲ್ಲಿ ನೋಡಿದಾಗ ನಮಗೆ ಅಷ್ಟು ಮಜಾ ಕೊಟ್ಟಿರಲ್ಲ, ಸ್ಕ್ರೀನ್ ಮೇಲೆ ಒಳ್ಳೆ ಚೆನ್ನಾಗಿದೆ. ಸೂಪರ್ ಆಗಿದೆ ಮೇಡಮ್, ಅದು ಎಷ್ಟು ಸರಿ ನೋಡಿದ್ರು ಬೇಜಾರಾಗಲ್ಲ. ಅವ್ರ ಉಪೇಂದ್ರ ಎ ಅವ್ರ ಓನ್ ಡೈರೆಕ್ಷನ್ ಅಲ್ಲ, ಎಷ್ಟು ಸರಿ ನೋಡಿದ್ರು ಬೇಜಾರಾಗಲ್ಲ. ಆ ಥರ ಇದೆ. ಯು ಐ ಮೂವಿಗೋಸ್ಕರ ವೈಟ್ ಮಾಡ್ತಾ ಇದ್ದೀವಿ. ಹೌದು, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಾನು ಉಬ್ಬಿ ಅವ್ರ ಫ್ಯಾನು. ಈ ಮಾತಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಂದು ಮಾತಾಡ್ತಾರೆ, ಇದು ನೈಜ ಘಟನೆಗಳಲ್ಲ, ನೈಜ ಘಟನೆಗಳು ಅಂತ. ಸಿಕ್ಕಾಪಟ್ಟೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಉಪ್ಪಿ ನಮ್ಮ ಗುರುಗಳು, ಇದನ್ನು ಇವಾಗ ಮಾಡಬೇಕಾಗಿತ್ತು, ಇವಾಗ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಇದನ್ನು ಇವಾಗ ಮಾಡಬೇಕಾಗಿತ್ತು, ಬಟ್ ಈಗ ಸುಮಾರು ಒಂದು 25 ವರ್ಷ ಹಿಂದೆ ಮಾಡ್ತಿದ್ದಾರೆ. ಇದು ಸ್ವಲ್ಪ ಆ್ಯಕ್ಚುಲಿ ಇವಾಗ ಟ್ರೆಂಡ್ ಆಗಿದ್ರೆ ಇದು ಈ ಏನು ಈ ಪ್ರಪಂಚ ಏನಿದೆ ಇದೇನಿದೆ ಎಲ್ಲ ಇವಾಗ ತೋರಿಸ್ಬೇಕಾಗಿತ್ತು. ತುಂಬ ಅಡ್ವಾನ್ಸಾಗಿ ಮಾಡಿದ್ದಾರೆ, ಅದೊಂದು ಇದಿದೆ. ಬಟ್ ಇವಾಗ ಮಾಡಿದರೆ 100% ಸೂಪರ್ ಡೂಪರ್ ಹಿಟ್ ಆಗುತ್ತೆ ಫಿಲಮ್. ಸಿಕ್ಕಿ ಆವಾಗ ಈ ಫಿಲಮ್ ರಿಲೀಸ್ ಆಗಿ ನಾನು ಹುಟ್ಟೇ ಇರಲಿಲ್ಲ, ಹೇಳ್ಬೇಕಾದ್ರೆ ನಾನು ಹುಟ್ಟೇ ಇರಲಿಲ್ಲ. ಇವಾಗ ಒಂಥರ ಅಷ್ಟು ಸೂಪರ್ ಇದೆ. ನನಗೆ ಬುದ್ಧಿ ಬಂದಕ್ಕಿಂತಲೂ ನಾನು ಉಪ್ಪಿ ಅವರು ಅಭಿಮಾನಿ, ಅಪ್ಪಟ ಅಭಿಮಾನಿ, ಮತ್ತು ಅವ್ರು ನಮ್ಮ ಗುರುಗಳು ಕೂಡ. ಇವಾಗಲೂ ಎಷ್ಟೋ ಫೋಟೋಸ್ಗಳಿದೆ, ಇವಾಗಲೂ ಎಷ್ಟೋ ವೀಡಿಯೋಸ್ಗಳಿದೆ, ಈಗಲೂ ಕೂಡ ನಾನು ಅದೇ ಡಿ ಪಿನೇ ಹಾಕೊಂಡಿರೋದು, ಅದೇ ಟ್ರೆಂಡಿಂಗೇ ಫಾಲೋ ಮಾಡ್ತಿರೋದು. ಬಟ್ ಒಂದೇನಂದ್ರಪ್ಪ, ಅವಾಗಿಂದ ಬರಬೇಕಾಗಿದ್ದು ಅವಾಗ ಬಂದಿದ್ದು ತುಂಬ ಇದಾಯಿತು, ಬಟ್ ಇವಾಗ ಟ್ರೆಂಡಿಂಗ್ ಬರಬೇಕಾಯ್ತು. ಅದು ಎಷ್ಟು ಎಂಜಾಯ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಬಟ್ ಇದು ಇನ್ನೂ ಫಾರ್ವರ್ಡ್ ಆಗಬೇಕು, ಅದೇ ಥರ ಇನ್ನೂ ಫಿಲಮ್ಗಳು ಬರಬೇಕು. ನನ್ನ ಗುರುಗಳು ಅದೇ ಥರ ಇನ್ನೂ ಹೆಚ್ಚು ಫಿಲಮ್ಗಳು ಡೈರೆಕ್ಷನ್ ಮಾಡಬೇಕು, ಅದೇ ಥರ ಹೆಚ್ಚು ಈ ಪ್ರಪಂಚದಲ್ಲಿ ಏನಿದೆ ಟ್ರೆಂಡಿಂಗು ಸೇಷನ್ಗಳು ಎಲ್ಲನೂ ತೋರಿಸ್ಬೇಕು ಅಂತ ನನ್ನ ಆಸೆ. 26 ವರ್ಷ ಆಯಿತು ಅನಿಸುತ್ತೆ ಈ ಸಿನಿಮಾ ಬಂದು. ಆ ಟ್ರೆಂಡ್ ಅವಾಗ ಹೆಂಗಿತ್ತು ಸೇಮ್ ಇವಾಗಲೂ ಕೂಡ ಅದೇ ಇದೆ. ಉಪೇಂದ್ರನ ಸಿನಿಮಾನೇ ಹಂಗೆ, ಎನಿ ಟೈಮ್ ಲೈಕ್ ಅಟ್ ಪ್ರೆಸೆಂಟ್ಗೂ ಕೂಡ ಅದು ಸೂಟ್ ಆಗೇ ಆಗುತ್ತೆ. ಇನ್ನೂ 10 ವರ್ಷ ಬಿಟ್ಟು ನೋಡಿದರೂ ಕೂಡ ಸೇಮ್ ಅದೇ ಥರನೇ ಇರುತ್ತೆ. ಅವ್ರ ಡೈರೆಕ್ಷನ್ ಅಂದರೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಗೊತ್ತು, ಯಾವುದು ಕೂಡ ಅವ್ರದ್ದು ಫ್ಲಾಪ್ ಅನ್ನೋದೇ ಇಲ್ಲ ಅವರು ಡೈರೆಕ್ಷನ್ ಮಾಡಿರೋ ಸಿನಿಮಾಗಳು. ಮೇ ಬಿ ನಂಗೆ ಅನಿಸುತ್ತೆ ಯು ಐ ಸಿನಿಮಾಗೂ ಮತ್ತು ಎ ಸಿನಿಮಾಗೂ ಏನೋ ಒಂದು ಲಿಂಕ್ ಇದೆ. ಯು ಐ ಅಂದರೆ ಲೈಕ್ ಯೂನಿವರ್ಸಲ್ ಇಂಟೆಲಿಜೆಂಟ್ ಅಂತ. ಸೊ ಯೂನಿವರ್ಸಲ್ ಇಂಟೆಲಿಜೆಂಟ್ ಡೈರೆಕ್ಟರ್ ನೆಕ್ಸ್ಟ್ ಇವಾಗ ಯು ಐ ಮಾಡ್ತಿದ್ದಾರಲ್ಲ, ಸೊ ಅದಕ್ಕೂ ಇದಕ್ಕೂ ಏನೋ ಲಿಂಕ್ ಇದೆ. ಸೊ ಅದರಿಂದಾನೇ ಈ ಸಿನಿಮಾ ರಿಲೀಸ್ ಆಗಿದೆ ಇವಾಗ ಪ್ರೆಸೆಂಟಲ್ಲಿ ಅಂತ ನಂಗೆ ಅನಿಸುತ್ತೆ. ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್, ನಾನು ನೋಡಿರಲಿಲ್ಲ, ತುಂಬ ಮಿಸ್ ಮಾಡ್ಕೊಂಡಿದ್ದೆ. ಯೂಟ್ಯೂಬಲ್ಲೆಲ್ಲ ಸುಮಾರು ಸರಿ ನೋಡ್ಬಿಟ್ಟಿದ್ದೀನಿ, ಬಟ್
ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಇಟ್ ವಾಸ್ ಬ್ಯೂಟಿಫುಲ್ ಮೂವಿ. ಇತ್ತೀಚೆಗೆ ತುಂಬ ಮೂವಿಗಳು ನೋಡಿರ್ತೀರಾ, ಬಟ್ ಈ ಮೂವಿ ನೋಡಿ ಏನನ್ಸ್ತು, ತುಂಬ ಡಿಫ್ರೆಂಟ್ ಅಂತ ಅನಿಸ್ತಾ? ಡಿಫ್ರೆಂಟ್ ಆ ಕಾಲಕ್ಕೆ ಡಿಫ್ರೆಂಟ್ ಡೈರೆಕ್ಟರ್ ಯಾರು ಅಂದ್ರೇ ಉಪೇಂದ್ರ ಅಂತಲೇ ಹೇಳ್ತಾರೆ. ಈವನ್ ಪ್ರಶಾಂತ್ ನೀಲ್ ಕೂಡ ಹೇಳ್ತಾರೆ ನಾನು ಅವ್ರ ಬಿಗ್ ಫ್ಯಾನ್ ಅಂತ. ತರಲೆ ನನ್ನ ಮಗ ಆಗಿರ್ಬೋದು, ಉಷ್ ಆಗಿರ್ಬೋದು, ಓಂ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ಎ ಆಗಿರ್ಬೋದು, ಸ್ವಸ್ತಿಕ್ ಆಗಿರ್ಬೋದು, ಸೂಪರ್ ಆಗಿರ್ಬೋದು, ಉಪ್ಪಿ ಟು ಆಗಿರ್ಬೋದು, ಎಲ್ಲ ಮೂವಿನೂ ಒಂದಕ್ಕೊಂದು ಡಿಫ್ರೆಂಟ್ ಆಗಿದೆ. ಈವನ್ ಹೆಚ್ ಟು ಒ ಒಂದು ತುಂಬ ಚೆನ್ನಾಗಿದೆ ಮೇಡಮ್. ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಬೀಟ್ಲೆಸ್ ಕರ್ನಾಟಕ.